ರಶ್ಮಿಕಾ ಮಂದಣ್ಣ ನ್ಯಾಷನಲ್ ಕ್ರಶ್ ಎಂದು ಪಟ್ಟ ಕಟ್ಟಿಕೊಂಡಿರುವ ಈ ಕಾಂಟ್ರವರ್ಸಿ ರಶ್ಮಿಕಾ ಸದ್ಯ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಅದ್ಯಾವಾಗ ಭಾಷೆ ವಿಚಾರದಲ್ಲಿ ಕಿರಿಕ್ ಮಾಡಿಕೊಂಡಿರುವ ರಶ್ಮಿಕಾ ಅಲ್ಲಿಂದ ಒಂದಲ್ಲೊಂದು ತಮ್ಮ ಹೇಳಿಕೆಗಳಿಂದ ಕನ್ನಡಿಗರ ಕೆಂಗಣಿಗೆ ಗುರಿಯಾಗುತ್ತಿದ್ದಾರೆ. ಸದ್ಯ ರಶ್ಮಿಕಾ ಮತ್ತೆ ಇದೇ ತರಹದ ತಮ್ಮ ಹೇಳಿಕೆಗಳಿಂದ ಮತ್ತೊಮ್ಮೆ ಸುದ್ದಿಯಲ್ಲಿದ್ದಾರೆ. ಈ ಸುದ್ದಿ ತುಂಬಾ ಈಗ ಚರ್ಚೆಗೆ ಗ್ರಾಸವಾಗಿದೆ. ಯಾಕೋ ಗೊತ್ತಿಲ್ಲ, ರಶ್ಮಿಕಾ ಮಂದಣ್ಣ ಅವರಿಗೆ ಕನ್ನಡವೇ ಬರಲ್ಲ ಅನ್ಸುತ್ತೆ. ಅದಕ್ಕೆ ಅವರು ಎಲ್ಲೇ ಹೋದ್ರೂ ಕನ್ನಡ ಭಾಷೆ ಬಿಟ್ಟು ಬೇರೆ ಎಲ್ಲಾ ಭಾಷೆ ಮಾತನಾಡುತ್ತಾರೆ. ಕರ್ನಾಟಕ ಮತ್ತು ಕನ್ನಡಕ್ಕೆ ಸಂಬಂಧಿಸಿದ ಯಾವುದನ್ನು ಅವರು ಮಾತನಾಡಲು ಬಯಸುವುದಿಲ್ಲ ಅನ್ಸುತ್ತೆ. ಇನ್ನು ಇತ್ತೀಚೆಗಷ್ಟೇ ಕಾರ್ಲಿಟಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ನಡೆದ ಒಂದು ಇಂಟರ್ವ್ಯೂನಲ್ಲಿ ನೀವು ಸಿನಿಮಾಗೆ ಹೇಗೆ ಸೆಲೆಕ್ಟ್ ಆದ್ರಿ ಅಂತ ಕ್ವಶನ್ ಕೇಳಿದ್ರು. ಆಗ ಪ್ರೊಡಕ್ಷನ್ ಹೌಸ್ ಮತ್ತು ಚಿತ್ರದ ಹೆಸರುಗಳನ್ನು ಕೈ ಸನ್ನೆಗಳನ್ನು ಮಾಡಿ ಸಿಕ್ಕಾಪಟ್ಟೆ ಟ್ರೋಲ್ಗಳಿಗೆ ಒಳಗಾಗುತ್ತಿದ್ದಾರೆ. ಸದ್ಯ ಈ ರಶ್ಮಿಕಾ ಅವರ ಹೇಳಿಕೆಗಳು ರಶ್ಮಿಕಾ ಅವರನ್ನು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಬೇಕು ಎಂಬ ಕೂಗುಗಳು ಕೂಡ ಕೇಳಿ ಬರುತ್ತಿದೆ. ರಶ್ಮಿಕಾ ಅವರ ಇಂಟರ್ವ್ಯೂ ನೋಡಿದವರೆಲ್ಲ ಇವಳಿಗೆ ಸ್ವಲ್ಪನಾದರೂ ಕೃತಜ್ಞತೆ ಇಲ್ವಾ? ಬೆಳೆಸಿದವರ ಹೆಸರನ್ನು ಇಷ್ಟೊಂದು ಬೇಸರದಿಂದ ಹೇಳಿಕೊಳ್ಳುವ ರಶ್ಮಿಕಾ ಸಾಕಷ್ಟು ಟೀಕೆಗಳಿಗೆ ಒಳಗಾಗಿದ್ದಾರೆ. ಸದ್ಯ ಕನ್ನಡ ಬಿಟ್ಟು ಬೇರೆ ಭಾಷೆಗಳೆಲ್ಲ ಬ್ಯುಸಿಯಾಗಿರುವ ರಶ್ಮಿಕಾ ಕೈಯಲ್ಲಿ ಸಾಕಷ್ಟು ಚಿತ್ರಗಳಿವೆ. ಇನ್ನು ಈ ವರ್ಷ ತೆರೆ ಕಂಡ ಯಾವ ಚಿತ್ರಗಳು ಹೇಳಿಕೊಳ್ಳುವಷ್ಟು ಸದ್ದು ಮಾಡದೇ ಇದ್ರೂ ಎಲ್ಲಾ ಚಿತ್ರಗಳು ಫ್ಲಾಪ್ ಲಿಸ್ಟ್ಗೆ ಸೇರಿವೆ. ಏನೋ ಅಂತಾರಲ್ಲ, ನಾವು ಮಾಡಿದ ಕರ್ಮ ನಮಗೆ ವಾಪಸ್ ಬರುತ್ತೆ ಅಂತ. ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬಂದೇ ಬರುತ್ತೆ. ಡೈರೆಕ್ಟ್ ಆಗಿ ರಶ್ಮಿಕಾಗೆ ಟಾಂಗ್ ಕೊಟ್ಟಿದ್ದಾರೆ ರಿಷಬ್. ಹೌದು, ರಿಷಬ್ ಶೆಟ್ಟಿ ನಿರ್ದೇಶನದ ಕಿರಿಕ್ ಪಾರ್ಟಿ ಚಿತ್ರದಲ್ಲಿ ಮೊದಲು ನಟನೆ ಮಾಡಿದ್ದು ಇದೇ ರಶ್ಮಿಕಾನೇ. ಇದನ್ನು ಪ್ರೊಡ್ಯೂಸ್ ಮಾಡಿದ್ದು ರಕ್ಷಿತ್ ಶೆಟ್ಟಿ. ಇಂದು ಇದೇ ಚಿತ್ರ ಮತ್ತು ಪ್ರೊಡಕ್ಷನ್ ಹೆಸರನ್ನು ಹೇಳಲು ಕೈಸನ್ನೆ ಮೂಲಕ ತೋರಿಸಿದಳು ಇದೇ ರಶ್ಮಿಕಾ. ಇದರ ಮೂಲಕ ರಶ್ಮಿಕಾ ಅತ್ತಿದ ಏಣಿಯನ್ನೇ ಒದ್ದಿದ್ದಾರೆ. ರಶ್ಮಿಕಾಗೆ ಟಾಂಗ್ ಕೊಟ್ಟ ರಿಷಬ್ ಶೆಟ್ಟಿ. ಹೌದು, ರಿಷಬ್ ಶೆಟ್ಟಿ ಅವರ ಕಾಂತಾರದ ಕಂಬಳ ಓಟ ಇನ್ನೂ ನಿಂತಿಲ್ಲ. ಸದ್ಯ ದೇಶ ವಿದೇಶದಲ್ಲೂ ಕಾಂತಾರ ಭರ್ಜರಿ ಸೌಂಡ್ ಮಾಡುವ ಮೂಲಕ ತನ್ನ ಗೆಲುವಿನ ಓಟವನ್ನು ಇನ್ನೂ ಮುಂದುವರೆಸಿದೆ. ಅಂದ ಹಾಗೆ ಇತ್ತೀಚೆಗೆ ನಡೆದ ರಿಷಬ್ ಶೆಟ್ಟಿ ಅವರ ಒಂದು ಸಂದರ್ಶನವೊಂದರಲ್ಲಿ ಕೇಳಿದ ಪ್ರಶ್ನೆಗೆ ರಿಷಬ್ ರಶ್ಮಿಕಾಗೆ ಟಾಂಗ್ ಕೊಟ್ಟಿದ್ದಾರೆ. ಸಮಂತಾ, ಸಾಯಿ ಪಲ್ಲವಿ, ರಶ್ಮಿಕಾ ಈ ಮೂರು ಜನರಲ್ಲಿ ಯಾರ ಜೊತೆ ನೀವು ಕೆಲಸ ಮಾಡಲು ಇಷ್ಟಪಡುತ್ತೀರಾ ಎಂದು ಕೇಳಿದ ಪ್ರಶ್ನೆಗೆ ರಿಷಬ್ ಶೆಟ್ಟಿ ಸಾಯಿ ಪಲ್ಲವಿ ಮತ್ತು ಸಮಂತಾ ಅವರ ಜೊತೆಗೆ ಕೆಲಸ ಮಾಡಲು ಇಷ್ಟಪಡುತ್ತೇನೆ ಎಂದು ಹೇಳ್ಕೊಂಡಿದ್ದಾರೆ. ಮತ್ತು ದಿಸ್ ಟೈಪ್ ಆಫ್ ಆಕ್ಟ್ರೆಸ್ ಎಂದು ಕೈ ಸನ್ನೆ ಮಾಡುವ ಮೂಲಕ ಅವರ ಜೊತೆ ಕೆಲಸ ಮಾಡಲು ನಾನು ಇಷ್ಟಪಡುವುದಿಲ್ಲ, ಐ ಡೋಂಟ್ ಲೈಕ್ ದಮ್ ಎಂದು ಹೇಳ್ಕೊಂಡಿದ್ದಾರೆ. ರಿಷಬ್ ಶೆಟ್ಟಿ ಥಗ್ ಲೈಫ್ ಉತ್ತರವನ್ನು ಕೊಟ್ಟಿದ್ದಾರೆ. ಸದ್ಯ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸಖತ್ತಾಗಿ ವೈರಲ್ ಆಗುತ್ತಿದೆ. ಇದಕ್ಕೆ ಹೇಳದು ನಾವು ಮಾಡಿದ ಕರ್ಮ ವಾಪಸ್ ಬರುತ್ತೆ ಅಂತ ನೆಟ್ಟಿಗರ ವಲಯದಲ್ಲಿ ಕೇಳಿ ಬರುತ್ತಿರುವ ಮಾತುಗಳು. ಇದು ವಿಶೇಷ ಕಾರ್ಯಕ್ರಮ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಟೈಮ್ ಕನ್ನಡ. ನಾನು ಯಶಸ್ವಿನಿ, ದಿನನಿತ್ಯದ ಸುಧಾರಣೆಗಾಗಿ ನೋಡ್ತಾರಿ ನ್ಯೂಸ್ ಟೈಮ್ ಕನ್ನಡ.